ದೆಹಲಿಯ ರೀತಿಯಲ್ಲಿ ಡೇಂಜರ್ ಸ್ಥಿತಿ ತಲುಪ್ತಾ ಇದೆಯಾ ಬೆಂಗಳೂರು ಕೂಡ. ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ವಾಯು ಮಾಲಿನ್ಯ. ಬಹಳ ಆತಂಕಕಾರಿ ಬೆಳವಣಿಗೆ ಇದು. ದೆಹಲಿಯಂತೆ ಡೇಂಜರ್ ಸ್ಥಿತಿ ತಲುಪ್ತಾ ಇದೆಯಾ ಬೆಂಗಳೂರು. ದಿನೇ ದಿನೇ ಹೆಚ್ಚಾಗ್ತಾ ಇದೆ ವಾಯು ಮಾಲಿನ್ಯ ಸಿಲಿಕಾನ್ ಸಿಟಿಯಲ್ಲಿ. ಈಗಾಗಲೇ ಬೆಂಗಳೂರಿನ ಹಲವು ಭಾಗಗಳು ಡೇಂಜರ್ ಝೋನ್ಗೆ ತಲುಪಿದ್ದಾಗೆ, ಅದು ಕೂಡ ದೀಪಾವಳಿಯ ಸಂದರ್ಭದಲ್ಲಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬೆಂಗಳೂರಿನ ವಾತಾವರಣ ಮತ್ತಷ್ಟು ಹದಗೆಟ್ಟಿದೆ. ಪಟಾಕಿ ಹೊಗೆಯಿಂದ ರಾಜಧಾನಿಯಲ್ಲಿ ಹೆಚ್ಚಾಗಿದೆ ವಾಯು ಮಾಲಿನ್ಯ. ಸಿಲಿಕಾನ್ ಸಿಟಿಗೂ ಎದುರಾಗುತ್ತಾ ಹಾಗಾದ್ರೆ ವಾಯು ಸಂಕಷ್ಟ. ಎಲ್ಲೆಲ್ಲಿ ಎಷ್ಟರ ಮಟ್ಟಿಗೆ ವಾಯು ಮಾಲಿನ್ಯ ಇದೆ ಅಂತ ಸೂಚ್ಯಂಕವನ್ನ ನೋಡ್ತಾ ಇದೆ. ಸಿಲಿಕಾನ್ ಸಿಟಿಯ ಕೆಲವು ಭಾಗಗಳಲ್ಲಿ ಈ ರೀತಿಯಾದಂತಹ ವಾಯು ಮಾಲಿನ್ಯ ಕುಸಿತವಾಗಿದೆ. ಅದರ ಕ್ವಾಲಿಟಿ ನೋಡ್ತಾ ಇದ್ದೀವಿ, ಅದರ ಸೂಚ್ಯಂಕ ಸ್ಥಿತಿಗತಿಗಳು ಎಲ್ಲೆಲ್ಲಿ ಯಾವ ಯಾವ ಏರಿಯಾಗಳಲ್ಲಿ ವಾಯು ಮಾಲಿನ್ಯದ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅಂತ. ಉತ್ತಮ ವಾತಾವರಣ 0 to 50 ಒಳಗೆ ಇದ್ರೆ ಅದು ಓಕೆ ಅಂತ. ಇನ್ನು ಸಾಧಾರಣ ವಾತಾವರಣ 51 to 100, ಅನಾರೋಗ್ಯಕರ ವಾತಾವರಣ 101 to 150 ಒಳಗೆ, ಇನ್ನು ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಇದ್ರೆ ಅದು 150 to 200 ಒಳಗೆ ಇರುತ್ತೆ. ಈ ಅಂಕಿ ಸಂಖ್ಯೆಗಳ ಅನುಗುಣವಾಗಿ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಬೆಂಗಳೂರಲ್ಲಿ ವಾಯು ಸ್ಥಿತಿ ಈಗಾಗಲೇ ಹದಗೆಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.